ಸಿಗ ಮತ್ತೊಂದು ಕಡೆಯಲ್ಲಿ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ಕೂಡ ತಾರತಮ್ಯ ನಡೀತಾ ಇದೆ ಅಂತ ರೈತರ ಗೋಳಾಗಿದೆ. ಈ ಕುರಿತು ಬ್ರೇಕಿಂಗ್ ಲಭ್ಯ ಆಗ್ತಿದೆ ನೋಡಿ. ಚಿಕ್ಕನಾಯಕನಹಳ್ಳಿ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ತಾರತಮ್ಯ ನಡೀತಾ ಇದೆ. ಪಟ್ಟಣದ ಎಪಿಎಂಸಿ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ಕೊಬ್ಬರಿ ಖರೀದಿಸದೆ ತಾರತಮ್ಯ ನಡೀತಾ ಇದೆ. ಇಲ್ಲಿ ಸುಮಾರು 20 ದಿನಗಳಿಂದ ಕೊಬ್ಬರಿ ಮಾರಾಟ ಮಾಡಲು ಕಾಯ್ತಾ ಇದ್ದೀವಿ ಅಂತ ರೈತರು ಹೇಳ್ತಾ ಇರೋದು. ಕೊಬ್ಬರಿ ಗುಣಮಟ್ಟವಿಲ್ಲವೆಂದು ಖರೀದಿ ಕೇಂದ್ರದ ಬಾಗಿಲು ಹಾಕಿದ್ದಾರೆ ಅಧಿಕಾರಿಗಳು. ಇನ್ನು ಹಗಲು ರಾತ್ರಿ ಎನ್ನದೆ ಕೊಬ್ಬರಿ ನಫೇಡ್ಗೆ ಬಿಡಲು ಎಪಿಎಂಸಿಯಲ್ಲಿ ರೈತರು ಕಾಯ್ತಾ ಇದ್ದಾರೆ. ಸುಮಾರು 80 ಹೆಚ್ಚು ಟ್ರ್ಯಾಕ್ಟರ್ ಟೆಂಪೋಗಳಲ್ಲಿ ಕೊಬ್ಬರಿ ಲೋಡ್ ಜಮಾವಣೆ ಮಾಡಿದ್ದೀವಿ, ಆದ್ರೆ ಇಲ್ಲಿ ಕಾಯುವಂತಹ ಪರಿಸ್ಥಿತಿ ನಮಗೆ ಎದುರಾಗಿದೆ. ಬೆಂಬಲ ಬೆಲೆ ಅಡಿಯಲ್ಲಿ ರೈತರಿಂದ ಸರ್ಕಾರ ಕೊಬ್ಬರಿ ಖರೀದಿ ಮಾಡ್ತಿದೆ, ವರ್ತಕರ ಕೊಬ್ಬರಿಯನ್ನ ಹೆಚ್ಚಾಗಿ ಖರೀದಿಸುತ್ತಿರುವ ಆರೋಪ ನಮಗೆ ಕೇಳಿ ಬಂದಿದೆ. ರೈತರ ಕೊಬ್ಬರಿಯನ್ನ ಖರೀದಿಸಲು ತಾರತಮ್ಯ ಯಾಕೆ? ರಸ್ತೆ ಬದಿಯಲ್ಲಿ ಮಲಗಿ ನಾವು ಕೊಬ್ಬರಿಯನ್ನ ಖರೀದಿ ಮಾಡಿ ಅಂತ ಕೇಳ್ಕೊಳ್ಬೇಕಾಗಿದೆ, ಅಂತಹ ಪರಿಸ್ಥಿತಿ ನಮಗೆ ಇಲ್ಲಿ ಎದುರಾಗಿದೆ. ಇನ್ನು ಮಂಗಳವಾರ ಮಧ್ಯಾಹ್ನದಿಂದ ಕೊಬ್ಬರಿ ಖರೀದಿ ಕೇಂದ್ರಕ್ಕೆ ಬಾಗಿಲು ಹಾಕಿದ್ದಾರೆ ಅಧಿಕಾರಿಗಳು. ಖರೀದಿ ಕೇಂದ್ರದ ಸಿಬ್ಬಂದಿ ಅಧಿಕಾರಿಗಳ ವರ್ತನೆಗೆ ರೈತರು ಕೂಡ ಇಲ್ಲಿ ಸಿಡಿಮಿಡಿಗೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಸುಮಾರು 80 ಹೆಚ್ಚು ಟ್ರ್ಯಾಕ್ಟರ್ ಹಾಗೂ ಟೆಂಪೋಗಳಲ್ಲಿ ಕೊಬ್ಬರಿ ಲೋಡ್ಗಳು ತುಂಬ ಹೋಗಿದ್ದಾವೆ. ಇಲ್ಲಿ ವರ್ತಕರ ಕೊಬ್ಬರಿಯನ್ನ ಹೆಚ್ಚಾಗಿ ಖರೀದಿಸ್ತಾ ಇದ್ದಾರೆ ಅಂತ ಆರೋಪ ಇಲ್ಲಿ ಕೇಳಿ ಬಂದಿದೆ. ಇನ್ನು ಬೆಂಬಲ ಬೆಲೆ ಅಡಿಯಲ್ಲಿ ರೈತರಿಂದ ಸರ್ಕಾರ ಕೊಬ್ಬರಿ ಖರೀದಿ ಮಾಡ್ತಾ ಇದೆ. ಎಸ್ ನೋಡಿ, ದೃಶ್ಯದಲ್ಲಿ ನೋಡ್ತಿದ್ರಿ, ಇದು ಪಟ್ಟಣದ ಎಪಿಎಂಸಿ ಕೊಬ್ಬರಿ ಕೇಂದ್ರದಲ್ಲಿ ಇಂತಹ ತಾರತಮ್ಯ ನಡೀತಾ ಇದೆ ಅಂತ ರೈತರು ತಮ್ಮ ಆಕ್ರೋಶವನ್ನ ಇಲ್ಲಿ ಹೊರಹಾಕಿದ್ದಾರೆ. ರಾತ್ರಿ ಹಗಲು ರಾತ್ರಿ ಎನ್ನದನ್ನೇ ಕೂಡ ಇಲ್ಲಿ ಕೊಬ್ಬರಿಯನ್ನ ನಫೆಡ್ಗೆ ಬಿಡಲು ನಾವು ಕಾಯುತ್ತಾ ಇರುವಂತಹ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ಇಲ್ಲಿ ಬಾಗಿಲು ಕೂಡ, ಈ ಕೇಂದ್ರದ ಬಾಗಿಲು ಕೂಡ ಮುಚ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಇದೇ ತರ ನಮಗೆ ಇಲ್ಲಿ ಅನ್ಯಾಯ ಆಗ್ತಾ ಬಂತು ಅಂತಂದ್ರೆ ಮುಂದೆ ನಮ್ಮ ಜೀವನ ಹೇಗೆ? ರೈತರ ಅಳಲಾಗಿದೆ ಇದು. ಇನ್ನು ಖರೀದಿ ಕೇಂದ್ರದ ಸಿಬ್ಬಂದಿ ಅಧಿಕಾರಿಗಳ ವರ್ತನೆಗೆ ಅವರು ಕೂಡ ಅಲ್ಲಿ ಸಿಡಿಮಣಿಗೊಂಡಿದ್ದಾರೆ ರೈತರು. ಯಾಕಂದ್ರೆ ನಮ್ಗೆ ಏನು ಸಿಗ್ಬೇಕಾದಂತಹ ದರದಲ್ಲಿ ಕೂಡ ಸಿಗ್ಬೇಕು, ಹಾಗೆ ಸುಮಾರು 80 ಟ್ರ್ಯಾಕ್ಟರ್ಗಳು ನಿಂತಿದ್ದಾವೆ. ಇಷ್ಟೆಲ್ಲ ಲೋಡ್ಗಳು ಇಲ್ಲಿ ನೋಡಿನೂ ಕೂಡ ಅವರಿಗೆ ಏನು ಅನಿಸ್ತಾನೆ ಇಲ್ವಾ ಇಲ್ಲಿ ಅಂತ ರೈತರ ಅಳಲು. ಯಾಕಂದ್ರೆ ವರ್ತಕರ ಕೊಬ್ಬರಿಯನ್ನ ಹೆಚ್ಚಾಗಿ ಖರೀದಿಸ್ತಾ ಇದ್ದಾರೆ ಇಲ್ಲಿ ಅಂತ ಆರೋಪಗಳು ಕೂಡ ಇಲ್ಲಿ ಕೇಳಿ ಬಂದಿದ್ದಾವೆ. ಅಲ್ಲಿ ಈ ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇದ್ರಿ, ಇದು ಚಿಕ್ಕನಾಯಕನಹಳ್ಳಿ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ತಾರತಮ್ಯ ಯಾಕೆ? ನಾವು ಕೂಡ ನ್ಯಾಯವಾಗಿನೇ ಬದುಕ್ತಾ ಇದ್ದೀವಿ, ರೈತರ ಕಷ್ಟ ಕೂಡ ಎಲ್ಲರಿಗೂ ಗೊತ್ತಿರತ್ತೆ. ಆ ಕಷ್ಟವನ್ನ ನೀವು ಒಂದ್ಸಲ ನೋಡಿನೂ ಕೂಡ ಇಂತಹ ಪರಿಸ್ಥಿತಿಗೆ ನಮಗೆ ತಳ್ಳಿದ್ರೆ ಹೇಗೆ ಅಂತ ಇಲ್ಲಿ ರೈತರು ಪ್ರಶ್ನೆ. ಸುಮಾರು 20 ದಿನಗಳಿಂದ ಕೂಡ ಕೊಬ್ಬರಿ ಮಾರಾಟ ಮಾಡಲು ನಾವು ಕಾಯ್ತಾ ಇದ್ದೀವಿ, ಈ ಕೇಂದ್ರದ ಮುಂದೆ ಬಂದು ಕಾಯ್ತಾ ಇದ್ದೀವಿ, ಹಗಲು ರಾತ್ರಿ ಎನ್ನದೆ ಇಲ್ಲೇ ಮಲಗಿ ನಾವು ಕಾಯ್ತಾ ಇದ್ದೀವಿ. ಆದ್ರೂ ಕೂಡ ಈ ಕೇಂದ್ರದ ಬಾಗಿಲನ್ನ ಅಧಿಕಾರಿಗಳು ಮುಚ್ಕೊಂಡು ಹೋಗ್ತಿದ್ದಾರೆ. ಮುಂದೆ ಹೇಗೆ ನಮ್ಮ ಪರಿಸ್ಥಿತಿ ಅಂತ ರೈತರು ಅಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಮೊದಲೆಲ್ಲ ಬಂತಂತ ಸರ್ ಕ್ವಾಲಿಟಿ ಅವ್ರಿಗೆ, ಇದು ಸರಿಯಾದ ಉತ್ತರ ಅಲ್ಲ ದಯಮಾಡಿ ಸರ್. ತಕ್ಷಣ ನಿಲ್ಲಿಸ್ಬಿಟ್ರೆ ಹೆಂಗ್ ಸರ್ ನಾವು ಹೇಳಿದ್ರು 20 ದಿವಸದಿಂದ ಕಾದಿವಿ ಸರ್ ನಾವು. ಆ ಬೀಗ ಹಾಕ್ಬಿಟ್ರೆ ನೀವು ನೋಡಿ ಈಗ ಏನ್ ಮಾಡೋದು ಹೇಳಿ. ಜಸ್ಟ್ ನೀವು ನಿಮ್ಗೆ ಇರ್ತಕ್ಕಂತ ನಿಮ್ಗೆ ಗೈಡ್ಲೈನ್ಸ್ ಕೂಡ ನೀವು ಫಾಲೋ ಮಾಡಿದ್ರೆ ಏನ್ ಸರ್ ಮಾಡೋದು ನಾವು.
ಎಲ್ಲ ಬಿಡ ಮೇಡಮ್ ಪ್ಲೇನ್ ಆಗಿ ನನಗೆ ಶೇಕ್ ಈಗ ಶೇಕ್ ಮಾಡಿಬಿಡ್ತೀನಿ ಒಂದು ಅರ್ಧ ಗಂಟೆ. ದಯಮಾಡಿ ಹೇಳಿ ನೀವು ಮಾತಾಡಿ, ಏನಾರ ಮಾತಾಡಿ ದಯಮಾಡಿ. ಕಾರಣ ಏನಕ್ಕೆ ಬಾಕ್ಲಾಕಿದ್ರೆ ಹೇಳಿ ದಯಮಾಡಿ. ಈ ಬಾಕ್ಲಾಕು ಅಂತ ಹೇಳಿದ್ರೆ ಅವರು ಈ ಸಂಬಂಧಪಟ್ಟ ಅಧಿಕಾರ ಯಾರು ಕಟ್ಸಕತ್ತ ಸರ್, ಇಲ್ಲಿಗೆ ಸಂಬಂಧಪಟ್ಟ ಯಾರು ಕಟ್ಬೋದಾ? ಉತ್ತರ ಕೊಡಿ ದಯಮಾಡಿ. ಏನಾರ ಮತ್ತೇನು ಸಮಸ್ಯೆ ಪರಿಹಾರ ಏನು ಸರ್? ಈಗ ಎಸ್ ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಂದ್ರಶೇಖರ್, ಯಾಕೆ ಈ ಕೊಬ್ಬರಿ ಖರೀದಿ ಕೇಂದ್ರ ಬಾಗಿಲು ಮುಚ್ಚಿರೋದು? ಮೇಡಮ್, ಚಿಕ್ಕನಾಗಿನಲ್ಲಿ ಎಪಿಎಂಸಿ ಕೇಂದ್ರದಲ್ಲಿ ಏನು ಚಿಕ್ಕನಾಗಿನಲ್ಲಿ ಮತ್ತೆ ಉಳಿಯಾರ ಎರಡು ಕಡೆನು ನೆಫೆಡ್ ಕೇಂದ್ರ ಓಪನ್ ಮಾಡಿ ತಗೊಂತ ಇದ್ರು. ಕೊಬ್ಬರಿ ಏನಾಯ್ತು ಇಲ್ಲಿ ಬೆಂಬಲ ಬೆಲವಾಗಿ ತಗೊಂತ ಇದ್ರಲ್ಲ, ಈ ಚಿಕ್ಕನಾಗಿನಲ್ಲಿ ಭೌಗೋಳಿಕ ಪ್ರಕಾರ ಕೊಬ್ಬರಿಗಳು ಒಣ ಭೂಮಿ ಮತ್ತೆ ನೀರಾವರಿ ಕೆಲವು ಇರ್ತವೆ. ಈಗ ಇಷ್ಟು ದಿನ ಅವರು ಕೊಬ್ಬರಿನೇನು ತಗೊಂತಿದ್ರು, ಆತ ತಗೋಬೇಕಾದ್ರೆ ಯಾವ್ದು ಇದಿರ್ಲಿಲ್ಲ. ಈಗ ಒಣಗಿದೆ ಮತ್ತೆ ಚೂರು ಬರದತ್ತೆ ಅದೇ ಇದು ಅಂತ ಹೇಳಿ ಕಾರಣ ಅಂತ ಹೇಳ್ಬಿಟ್ಟು ನೆಫೆಡ್ ಅಧಿಕಾರಿ ಏಕಾಏಕಿ ಬಾಗಿಲು ಮುಚ್ಚಿದ್ದಾರೆ. ಹಾಗಾಗಿ ರೈತರುಗಳು ಸುಮಾರು ಒಂದು 70-80 ಟ್ರ್ಯಾಕ್ಟರ್ ಟೆಂಪೋದೆಲ್ಲ ತಂದು ನಿಲ್ಸ್ಕೊಂಡು ಬಾಡಿಗೆ ಕಟ್ಟಕ್ಕೆ ನಮ್ಗೆ ಬಾಡಿಗೆ ಕೊಡಕ್ ಆಗ್ತಾ ಇಲ್ಲ, ಅಧಿಕಾರಿಗಳು ಈ ತರ ಮಾಡ್ತಾರೆ ಅಂತೇಳಿ ಒಂದು ಆರೋಪ ಮಾಡ್ತಿದ್ದಾರೆ ಮೇಡಮ್. ಅಲ್ಲ, ಇದೆಲ್ಲವೂ ಕೂಡ ನಾವು ನೋಡ್ತಾ ಇದ್ರೆ ಇಲ್ಲಿ ಮಧ್ಯವರ್ತಿಗಳ ಹಾವಳಿ ನಿಂತಿಲ್ಲ ಅಂತ ಅನ್ಸುತ್ತೆ, ಇದು ತಹಸೀಲ್ದಾರ್ ಗಮನಕ್ಕೆ ಬಂದಿದೆಯಾ? ಹೌದು, ಮಧ್ಯವರ್ತಿಗಳು ಅಂದ್ರೆ ಅವರು ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಬೇಕಾದ್ರೆ ಲೋಡ್ಗಳು ಅನ್ಲೋಡ್ ಮಾಡೋದು ಈ ತರ ಕೇಳಿ ಆರೋಪಗಳು ಕೇಳಿ ಬರ್ತಿದ್ದಾರೆ ಸಾರ್ವಜನಿಕರಿಂದ. ಇವರು ನಮ್ಮ ಈಗ ಇಷ್ಟು ದಿನ ಎಲ್ಲ ಸೇಲ್ ತಗೊಂಡ್ಬಿಟ್ಟು ಈ ತರ ನಮ್ಗೆ ಈ ತರ ಹೇಳ್ತಿದ್ದಾರೆ ಅಂತೇಳಿ ರೈತರುಗಳು ನಮ್ಮ ಭೌಗೋಳಿಕ ಅಂಶದಲ್ಲಿ ಏನಿದೆ ಉತ್ತಮವಾದ ಗುಣಮಟ್ಟದ ಎಣ್ಣೆ ಅಂಶ ಇರುವಂತಹ ಕೊಬ್ಬರಿನೇ ನಾವು ಕೊಡ್ತಾ ಇರೋದು, ಬೇಕಾದ್ರೆ ಚೂರು ಮತ್ತೆ ಕೊಬ್ಬರಿ ಒಣಗಿ ಇದಾ ಇರುತ್ತಲ್ಲ ಸುಕ್ಕು ಬಂದಿರೋದನ್ನ ತಕ್ಕೊಡಿ ಅಂತ ಹೇಳ್ತಿದ್ದಾರೆ. ಇವರು ಟೋಟಲಿ ಚೆನ್ನಾಗಿರೋದು ಲೋಡು ಎಲ್ಲಾದ್ನು ಹಂಗೆ ಇದ್ ಮಾಡಿ ಸ್ಟಾಪ್ ಮಾಡಿದ್ದಾರೆ. ರೈತರುಗಳು ಟ್ರ್ಯಾಕ್ಟರ್ಗಳಿಗೆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ಅಂತೇಳಿ ಅವರ ಅಳಲನ್ನು ತೋರ್ಕೊಂತ ಇದ್ದಾರೆ ನಮ್ಮ ಮುಂದೆ. ಈಗ ಇದು ತಹಸೀಲ್ದಾರ್ ಅವರ ಗಮನಕ್ಕೆ ಬಂದಿದೆಯಾ? ಹಾಗೆ ಸದ್ಯದ ವಾತಾವರಣ ಹೇಗಿದೆ ಅಲ್ಲಿ? ಮೇಡಮ್, ತಹಸೀಲ್ದಾರನು ಮತ್ತೆ ಶಾಸಕರು ಆ ಸ್ಥಳಕ್ಕೆ ಹೋಗಿ ಅಧಿಕಾರಿಗಳು ಹೇಳಿ ಬಂದತ್ತ ಒಂದ ಸ್ವಲ್ಪ ಹೊತ್ತಿಗೆ ಅಧಿಕಾರಿ ಜಗಳ ಆಡ್ತಿದ್ದಾರೆ ಅನ್ನೋ ಕಾರಣ ಇಟ್ಕೊಂಡು ಏಕಾಏಕಿ ಮುಚ್ಚಿದ್ದಾರೆ. ಅದ್ ಯಾವ ರೀತಿ ಇಲ್ಲಿ ಅವರು ಕೇಂದ್ರನ ಮುಚ್ಚಿದಾರೋ ಇಲ್ಲ ಯಾವ ಅಧಿಕಾರಿ ಅವರಿಗೆ ಆದೇಶ ಕೊಟ್ಟಿರೋ ಅನ್ನೋದು ಗೊತ್ತಿಲ್ಲ ಇನ್ನುವರೆಗೂ. ಇಲ್ಲಿವರೆಗೂ ಈಗ ಎಲ್ಲ ಅಂಗಡಿ ಕ್ಲೋಸ್ ಮಾಡಿದ್ದಾರೆ ನೆಫೆಡ್ ಕೇಂದ್ರನ. ಅಲ್ಲಿ ರೈತರುಗಳೆಲ್ಲ ಪಾಪ ಅವರು ಟ್ರ್ಯಾಕ್ಟರ್ ಮುಂದೆ ಅವ್ರು ಊಟ ತಿಂಡಿ ವ್ಯವಸ್ಥೆ ಇಲ್ಲ, ರಾತ್ರಿ ಮಲಗೋ ವ್ಯವಸ್ಥೆ ಇಲ್ಲ, ಆತರ ಪರದಾಡ್ತಿದ್ದಾರೆ ಮೇಡಮ್. ಚಂದ್ರಶೇಖರ್, ಈ ಸ್ಟೋರಿಯನ್ನ ಫಾಲೋ ಅಪ್ ಮಾಡಿ ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಇಲ್ಲಿ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇನ್ನೂ ನಿಂತಿಲ್ಲ, ಯಾಕಂದ್ರೆ ರೈತರು ಕೂಡ ಇಲ್ಲಿ ಸುಮಾರು 3-4 ದಿನದಿಂದ ಕಾಯುವಂತಹ ಪರಿಸ್ಥಿತಿ ಇಲ್ಲಿ ಎದುರಾಗ್ತಾ ಇದೆ. ಇನ್ನು ಸ್ಥಳಕ್ಕೂ ಕೂಡ ಶಾಸಕರಾಗ್ಲಿ ಹಾಗೆ ತಹಸೀಲ್ದಾರ್ ಅವರು ಆಗ್ಲಿ ಅವರು ಕೂಡ ಬಂದಿದ್ದಾರೆ, ನೋಡಿದ್ದಾರೆ, ಇನ್ನೂ ವಿಚಾರಣೆ ನಡೆಸ್ತಾ ಇದ್ರೆ. ಸದ್ಯದ ವಾತಾವರಣ ಕೂಡ ಹೀಗೆ ಇದೆ. ಇಲ್ಲಿ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ತಾರತಮ್ಯ ನಡೀತಾ ಇರೋದಂತೂ 100% ಇದೆ, ಯಾಕಂದ್ರೆ ಇಲ್ಲಿ ಖರೀದಿ ಕೇಂದ್ರದ ಸಿಬ್ಬಂದಿ ಅಧಿಕಾರಿಗಳ ವರ್ತನೆಗೆ ರೈತರು ಕೂಡ ಇಲ್ಲಿ ಸಿಡಿಮಿಡಿಗೊಂಡಿದ್ದಾರೆ. ಯಾಕಂದ್ರೆ ಒಂದು ಬೆಂಬಲ ಬೆಲೆಯಲ್ಲಿ ನಾವು ಮಾರಾಟ ಮಾಡ್ತಾ ಇದ್ವಿ, ಹಾಗೆ ಇದರ ಜೊತೆಗೆ ಇಲ್ಲಿ ವರ್ತಕರ ಕೊಬ್ಬರಿಯನ್ನ ಹೆಚ್ಚಾಗಿ ಖರೀದಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಇಲ್ಲಿ ಕೇಳಿ ಬಂದಿದ್ದಾವೆ. ಇನ್ನು ಆದ್ರಿಂದ ಇಲ್ಲಿ ರೈತರು ಕೂಡ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ.